the best news, yashasanna padili. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಯೋಗ ಸಂಧ್ಯಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಿರುವಂತಹ ಆಸನ ವೃಕ್ಷಾಸನ. ವೃಕ್ಷ ಅಂದರೆ ಮರ ಎಂದರ್ಥ. ಕೈಗಳ ಸಹಾಯದಿಂದ ಕಾಲನ ನಿಧಾನವಾಗಿ ನಿಮ್ಮ ಇನ್ನೊಂದು ಕಾಲಿನ ತೊಡೆಯ ಪಕ್ಕಿಗೆ ಅದನ್ನು ಇಡಿ. ನಿಧಾನವಾಗಿ ಕೈಯನ್ನು ಎತ್ತಿ ಆದಷ್ಟು ಸ್ಟ್ರೆಚ್ ಮಾಡಿ ನಮಸ್ಕಾರ ಮುದ್ರೆ. ಈ ಆಸನದಲ್ಲಿ ನೀವು ಸ್ಥಿರವಾಗಿ 1-2 ನಿಮಿಷ ನಿಲ್ಲೋದ್ರಿಂದ, ಅಭ್ಯಾಸ ಮಾಡೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಹೈಟ್ ಜಾಸ್ತಿ ಆಗುತ್ತೆ, ಆ್ಯಂಡ್ ಬೆನ್ನು ಮೂಳೆ ಪ್ರಾಬ್ಲಮ್ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಬ್ಯಾಕ್ ಬೋನ್ ಸ್ಟ್ರೆಂಥನ್ ಆಗುತ್ತೆ, ನರಗಳು ಕೂಡ ಬಲವಾಗುತ್ತೆ, ಹಾಗೂ ಕಾಲಿನ ಮಂಡಿ ಮತ್ತು ಸೊಂಟ ಬಲವಾಗುತ್ತೆ. ಸೊ ತುಂಬ ಜನ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥವರಿಗೆ ಈ ಆಸನ ತುಂಬಾ ಒಳ್ಳೆಯದು. ಹಾಗಾಗಿ ಖಂಡಿತವಾಗಲೂ ಈ ಆಸನವನ್ನು 2-3 ನಿಮಿಷ ಅಭ್ಯಾಸ ಮಾಡಿ, ಹಾಗೂ ಒಂದೇ ಕಡೆ ಅಲ್ಲ, ಒಂದೇ ಕಾಲಿನಲ್ಲಲ್ಲ, ಎರಡೂ ಕಾಲಿನಲ್ಲಿ ಅಭ್ಯಾಸ ಮಾಡಬೇಕು. ಸೊ ಎರಡನೆಯದಾಗಿ ನಾವು ಮಾಡ್ತಿರೋವಂಥ ಆಸನ ಬದ್ಧ ಪದ್ಮಾಸನ. ಸೊ ಬದ್ಧ ಪದ್ಮಾಸನ ಮಾಡಬೇಕು ಅಂತ ಅಂದರೆ ಮೊದಲಿಗೆ ನಾವು ಪದ್ಮಾಸನಕ್ಕೆ ಹೋಗಬೇಕು. ಪದ್ಮಾಸನದಿಂದ ಬದ್ಧ ಪದ್ಮಾಸನಕ್ಕೆ ಹೋಗ್ತೀವಿ. ನಿಮ್ಮ ಬಲಗಾಲನ್ನು ನೀವು ಬಲಗೈಯಿಂದ, ಎಡಗಾಲಿಂದ ಹಿಡ್ಕೊತೀರ. ಸೊ ಅದರ ನೆಕ್ಸ್ಟು ಬೆನ್ನನ್ನು ಸ್ಟ್ರೈಟ್ ಮಾಡಿ ನಿಮ್ಮ ಎರಡು ಭುಜವನ್ನು ಒಂದೇ ಸಮಕ್ಕೆ ತನ್ನಿ, ಹಾಗೂ ನಿಮ್ಮ ಕತ್ತು ಮುಂದೆ. ಸೊ ಬದ್ಧ ಅಂತ ಅಂದರೆ ಹಿಡಿಯುವುದು ಅಂತ ಅರ್ಥ. ಪದ್ಮಾಸನ ಮಾಡಿ ನೀವು ಎರಡು ಪಾದವನ್ನು ಹಿಡಿತೀರ. ತದನಂತರ ನೀವು ನಿಧಾನವಾಗಿ ಮುಂದೆ ಬಾಗಿ ಯೋಗ ಮುದ್ರಾಸನ. ಸೊ ಯೋಗ ಮುದ್ರಾಸನ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈ ಆಸನವನ್ನು ದಿನ ಅಭ್ಯಾಸ ಮಾಡಿ, ಕಷ್ಟ ಆದರೆ ಸ್ವಲ್ಪ ದಿನ ತನಕ ಟ್ರೈ ಮಾಡ್ತಾ ಬನ್ನಿ. ನಿಧಾನವಾಗಿ ಆಸನವನ್ನು ನೀವು ಮಾಡ್ಬೋದು. ಸೊ ಈಗ ಮತ್ತೊಂದು ಬಾರಿ ನಿಧಾನವಾಗಿ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಅಭ್ಯಾಸ ಮಾಡ್ತಾ ಬನ್ನಿ.
ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.